ಸಿಎಂ ಆಯ್ತು, ದಿನೇಶ್ ಗುಂಡೂರಾವ್ ಆಯ್ತು, ಈಗ ಮಾಧ್ಯಮಗಳ ವಿರುದ್ಧ ಕಾಂಗ್ರೆಸ್ ಸಚಿವ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ. ಮಾಧ್ಯಮಗಳು ಉಗ್ರಗಾಮಿಗಳಿಗಿಂತ ಡೇಂಜರ್ ಅಂತೆ. ಉಗ್ರಗಾಮಿಗಳು ಒಂದೇ ಗುಂಡಿಗೆ ಸಾಯಿಸ್ತಾರೆ, ಆದ್ರೆ ಮಾಧ್ಯಮಗಳು ನಿತ್ಯ ಕಾಟ ಕೊಟ್ಟು ಸಾಯಿಸ್ತಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ಕೊಂಡಿದ್ದಾರೆ. ತಪ್ಪುಗಳನ್ನ ಎತ್ತಿ ತೋರಿಸೋದೇ ಮಾಧ್ಯಮಗಳ ಕೆಲಸವಾಗ್ಬಿಟ್ಟಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮಾಧ್ಯಮಗಳ ವಿರುದ್ಧ ಹರಿಹಾಯ್ದರು. ಇದಕ್ಕೂ ಮೊದಲು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮಾಧ್ಯಮಗಳಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಕಿಡಿಕಾರಿದ್ರು. ಆ ನಂತರದ ಸರದಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರದ್ದು. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಈಗಾಗಲೇ ಒಂದ್ ಕಡೆ ದಿನೇಶ್ ಗುಂಡೂರಾವ್ ಅವರು ಮಾನ ಮರ್ಯಾದೆ ಇಲ್ವಾ ಮಾಧ್ಯಮಗಳಿಗೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು, ಇನ್ನೊಂದ್ ಕಡೆ ಟೆರರಿಸ್ಟ್ ಅಂತ ಹೇಳಿ ಕರೆದ್ರು ಮಾಧ್ಯಮಗಳನ್ನ ಪ್ರಿಯಾಂಕ್ ಖರ್ಗೆ ಅವರು. ಒಟ್ಟಾರೆ ಈಗ ದಿನೇಶ್ ಗುಂಡೂರಾವ್ ಅವರು ಯಾವ ರೀತಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಮೀಡಿಯಾದವರಿಗೆ ಹೇಳಿದ್ರು, ಈಗ ಪಾಪ ಮಾನ ಮರ್ಯಾದೆ ಹೋಗುವಂತಹ ಸರದಿ ಅವ್ರದ್ದಾಯ್ತಾ ಹೇಗೆ ಅಂತ ಹೇಳಿ. ಖಂಡಿತವಾಗಿಯೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ರವರು ಇವತ್ತು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಈ ಮಹತ್ವದ ಸಭೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸಂಬಂಧಪಟ್ಟ ಹಾಗೆ ಲೋಕಸಭಾ ವ್ಯಾಪ್ತಿಯ ಅಭ್ಯರ್ಥಿಗಳು ಮತ್ತು ಹಾಲಿ ಸಂಸದರು ಮತ್ತು ಪ್ರಮುಖ ನಾಯಕರ ಸಭೆ ಇದಾಗಿದೆ. ಈ ಸಭೆಗೆ ಪ್ರೋಟೋಕಾಲ್ ಪ್ರಕಾರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಇರಬೇಕು. ಆದರೆ ಇವತ್ತಿನ ಸಭೆಗೆ ಪ್ರಮುಖವಾಗಿ ಯಾವ ಮಾಧ್ಯಮರು ನಾವು ಹೊರಗಿಡ್ತೀವಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಹೇಳಿದರು. ಅದೇ ದಿನೇಶ್ ಗುಂಡೂರಾವ್ ಅವರನ್ನು ಅಂದರೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನೇ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗಳು ಹೊರಗಿಟ್ಟು ಒನ್ ಟು ಒನ್ ಸಭೆಯನ್ನು ಮಾಡ್ತಿದ್ದಾರೆ. ಆ ಮುಖಾಂತರ ಇದು ಅಧ್ಯಕ್ಷರ ಫೇಲ್ಯೂರ್ ಅನ್ನು ತೋರಿಸುತ್ತೆ ಮತ್ತು ಅಧ್ಯಕ್ಷರ ಮೇಲೆ ಕಿಮ್ಮತ್ತಿಲ್ಲ ಅನ್ನೋದನ್ನು ಮತ್ತು ಅಧ್ಯಕ್ಷರ ಮೇಲೆ ಬಹಳಷ್ಟು ಅನುಮಾನಗಳು ಕೂಡ ಇಲ್ಲಿ ವೇಣುಗೋಪಾಲರು ಕಾಡಿದೆ ಅಂತ ಹೇಳಲಾಗ್ತದೆ. ಯಾಕಂತೇಳಿದ್ರೆ ಕೆಲವೊಂದು ಸಭೆಯಲ್ಲಿ ನಡೀತಕ್ಕಂಥ ರಹಸ್ಯ ವಿಚಾರಗಳನ್ನು ತಮ್ಮ ಆಪ್ತ ನಾಯಕರಿಗೆ ಲೀಕ್ ಮಾಡ್ತಾರೆ ಎಂಬ ಆರೋಪ ಕೂಡ ಅವರ ಮೇಲೆ ಇರುವಂಥದ್ದು. ಈ ಹಿಂದೆ ಆಪರೇಷನ್ ಕಮಲ ಆದ ಸಂದರ್ಭದಲ್ಲೂ ಕೂಡ ಅಧ್ಯಕ್ಷರು ಅದನ್ನು ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲರಾದರು, ಶಾಸಕರನ್ನು ಹಿಡಿದಿಟ್ಟುಕೊಳ್ಳಲು ವಿಫಲರಾದ ಎಂಬ ಗಂಭೀರ ಆರೋಪ ಇರುವಂಥದ್ದು. ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಅಷ್ಟೊಂದು ಆಶಾದಾಯಕವಾಗಿ ಯಶಸ್ವಿಯಾಗಿ ನಿರ್ವಹಿಸುತ್ತಿಲ್ಲ ಎಂಬ ಆರೋಪ ಕೂಡ ಅವರ ಮೇಲೆ ಇರುವಂಥದ್ದು. ಇದೀಗ ಸ್ವತಃ ಯಾವ ಮಾಧ್ಯಮರನ್ನು ಹೊರಗಿಡುವ ಮಾತನಾಡಿದಂಥ ದಿನೇಶ್ ಗುಂಡೂರಾವ್ ಅವರನ್ನೇ ಅವರದೇ ಪಕ್ಷದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರೇ ಅಧ್ಯಕ್ಷರನ್ನ ಹೊರಗಿಡುವ ಮುಖಾಂತರ ಸಭೆ ನಡೆಸಿರುವಂಥದ್ದು. ಇದಕ್ಕಿಂತ ಅವಮಾನ ದಿನೇಶ್ ಗುಂಡೂರಾವ್ ಅವರಿಗೆ ಬೇರೆ ಅವಮಾನ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲಾರದು. ಒಟ್ಟಿನಲ್ಲಿ ಮಾಧ್ಯಮದ ಮೇಲೆ ಹರಿಯುವಂತಹ ದಿನೇಶ್ ಗುಂಡೂರಾವ್ ಅವರಿಗೆ ಪಕ್ಷದಲ್ಲೇ ಕಿಮ್ಮತ್ತಿಲ್ಲ ಅನ್ನೋದು ಇದು ಸಾಕ್ಷಿಯಾಗಿರುವಂಥದ್ದು. ನವಿತಾ ಜೈನ್, ಎಸ್, ಈಗಾಗಲೇ ಆ ಒಂದು ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಅವರನ್ನೇ ಹೊರಗಿಟ್ಟು ಯಾವ ರೀತಿಗೆ ಸಭೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಇದರ ಬಗ್ಗೆ ಏನಾದರೂ ಮಾತನಾಡಿದ್ರೆ ಯಾವ ರೀತಿಯ ಮನಸ್ಥಿತಿ ಇದೆ ಈಗ ಅವರಲ್ಲಿ, ಯಾವ ರೀತಿಯಾಗಿ ಒಂದು ರೀತಿಯಲ್ಲಿ ಬೇಸರದಿಂದ ಕೂತಿದ್ದಾರೆ, ಅದರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಚಿದಾನಂದ್ ಪಟೇಲ್? ನವಿತಾ ಜೈನ್, ನಿನ್ನೆಯ ಅವರ ದಿನನಿತ್ಯದ ಟಿಪಿ ಏನು ಡೈಲಿ ಟುಡೇ ಏನು ಅವರು ಪ್ರತಿದಿನದ ಒಂದು ಟಿಪಿ ಅಂತ ಇರುತ್ತೆ, ಅವರು ಆ ದಿನದಲ್ಲಿ ಕಾರ್ಯಕ್ರಮಗಳು ಏನಿರುತ್ತೋ ಆ ಕಾರ್ಯಕ್ರಮ ಪಟ್ಟಿಯಲ್ಲಿ ಕೂಡ ಇವತ್ತು ಕೆಸಿ ವೇಣುಗೋಪಾಲ್ ಜೊತೆ ಸಭೆ ನಡೆಸುವಂತಹ ಪಟ್ಟಿಯಲ್ಲಿ ಕೂಡ ಅವರ ಅದರ ಏನು ನಮೂದೇ ಮಾಡಲಾಗಿದೆ. ಆದರೆ ಇದರಿಂದ ಎಲ್ಲೊಂದು ಕಡೆ ಕಂಗಾಲಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಎಲ್ಲೊಂದು ಕಡೆ ಅವಮಾನವನ್ನು ಸಹಿಸಲಾರದೆ ತಮ್ಮದೇ ಕಚೇರಿಯಲ್ಲಿ ಈಗ ಕೆಲವೊಂದು ಜೊತೆ ಮಾತುಕತೆಯನ್ನು ಮಾಡ್ತಾನೆ ನಿಂತಿದ್ದಾರೆ. ಇನ್ನೂ ಕೂಡ ಕೆಪಿಸಿಸಿ ಕಚೇರಿಯಲ್ಲಿದ್ದಾರೆ. ಆದರೆ ಇದುವರೆಗೂ ಕೂಡ ಕೆಸಿ ವೇಣುಗೋಪಾಲ್ ಈ ಒನ್ ಟು ಒನ್ ಮಹತ್ವದ ಸಭೆಗೆ ಅವರನ್ನ ಇನ್ವೈಟ್ ಮಾಡಿಲ್ಲ ಮತ್ತು ಅವರ ಜೊತೆನೇ ಇದ್ಕೊಂಡಿದ್ದನ್ನ ಸಭೆಯನ್ನು ನಡೆಸಬೇಕು. ಯಾಕಂತೇಳಿದ್ರೆ ಒಂದು ಅಭ್ಯರ್ಥಿಗೆ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಮುಖ್ಯರಾಗ್ತಾರೆ, ಅವರ ಬಿ ಫಾರ್ಮ್ ಅನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಇಂಥ ಒಂದು ಮಹತ್ವದ ಸಭೆಗೆ ದಿನೇಶ್ ಗುಂಡೂರಾವ್ ಅವರನ್ನ ಹೊರಗಿಟ್ಟು ಸಭೆ ಮಾಡ್ತಿರುವಂಥದ್ದು ಕೂಡ ಬಹಳಷ್ಟು ಊಹಾಪೋಹಕ್ಕೆ ಎಡೆ ಮಾಡಿಕೊಡುತ್ತೆ. ಅಂದ್ರೆ ಎಲ್ಲೊಂದು ಕಡೆ ದಿನೇಶ್ ಗುಂಡೂರಾವ್ ಮೇಲೆ ಕೂಡ ಕೆಸಿ ವೇಣುಗೋಪಾಲ್ ಅವರಿಗೆ ಅಷ್ಟೊಂದು ದೊಡ್ಡ ಮಟ್ಟದ ವಿಶ್ವಾಸ ಇಲ್ಲ ಅನ್ನೋದಿದ್ರಲ್ಲಿ ಪರೋಕ್ಷವಾಗಿ ಎತ್ತಿ ತೋರಿಸುತ್ತೆ. ಯಾವ್ಯಾವ ಕಾರಣಗಳನ್ನ ಇಟ್ಕೊಂಡು ಇವತ್ತು ಅವರನ್ನ ಈ ಒಂದು ಸಭೆಯಿಂದ ಹೊರಗಿಡಲಾಗಿದೆ ಚಿದಾನಂದ ಪಟೇಲ್? ನವಿತಾ ಜೈನ್, ಈ ಹಿಂದೆ ಆಪರೇಷನ್ ಕಮಲ ಆಯಿತು. ಆಪರೇಷನ್ ಕಮಲ ಸಂಬಂಧಪಟ್ಟ ಹಾಗೆ ಏನು ಎಲ್ಲ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಅದರ ಬಗ್ಗೆ ಇಂಟನ್ನ ಗೊತ್ತಿರಬೇಕು ಮತ್ತು ಯಾರೆಲ್ಲ ಅತೃಪ್ತರಿದ್ದಾರೆ, ಅಸಮಾಧಾನಿತ ಶಾಸಕರಿದ್ದಾರೆ, ಬಂಡಾಯ ಶಾಸಕರಿದ್ದಾರೆ, ಅವ್ರನ್ನ ಕರೆದು ಸಮಾಧಾನ ಮಾಡಬೇಕು, ಅವರ ಬೇಡಿಕೆಗಳನ್ನ ಈಡೇರಿಸುವ ಪ್ರಯತ್ನವನ್ನು ಮಾಡಬೇಕು. ಆದರೆ ದಿನೇಶ್ ಗುಂಡೂರಾವ್ ಯಾವನ್ನು ಕೂಡ ಮಾಡಲಿಲ್ಲ. ಜೊತೆಗೆ ದುರಂತ ಅಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷರು ಇದ್ರೂ ಕೂಡ ನಾಲ್ಕು ಜನ ಶಾಸಕರು ಇವತ್ತು ಮುಂಬೈನಲ್ಲಿ ವಾಸ್ತವ್ಯ ಹೂಡಿರುವಂಥದ್ದು, ಬಿಜೆಪಿ ಪರವಾಗಿ ಮಾತನಾಡ್ತಿರುವಂಥದ್ದು. ಸಲದಕ್ಕೆ ಚಿಂಚೋಳಿ ಕ್ಷೇತ್ರದ ಶಾಸಕ ಉಮೇಶ್ ಜಾಧವ್ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಮೇಲೆ ವಿಶ್ವಾಸವನ್ನೇ
ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇವೆಲ್ಲವನ್ನು ಗಮನಿಸಿರ್ತಕ್ಕಂಥ ಕೆ ಸಿ ವೇಣುಗೋಪಾಲ್ ರವರು ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ಇಲ್ಲಿ ಸಮನ್ವಯತೆ ಕೊರತೆ ಇರುವಂತದ್ದು ಪಕ್ಷ ಮತ್ತು ಸರ್ಕಾರದ ನಿಟ್ಟಿನಲ್ಲಿ ಒಟ್ಟಿಗೆ ತೆಗೆದುಕೊಂಡು ಕೆಲಸ ಇರತಕ್ಕಂಥದ್ದು ದಿನೇಶ್ ಗುಂಡೂರಾವ್ ಅವರದ್ದು ಮತ್ತು ನಾಯಕರನ್ನ ವಿಶ್ವಾಸವನ್ನು ಇಟ್ಕೊಂಡು ಕೆಲಸ ಮಾಡುವಂಥದ್ದು ಕೂಡ ದಿನೇಶ್ ಗುಂಡೂರಾವ್ ಅವರ ಜವಾಬ್ದಾರಿ ಆಗಿರುವಂಥದ್ದು. ಜೊತೆಗೆ ಮುಂಬರುವ ಲೋಕಸಭೆ ಚುನಾವಣೆ ಮಹತ್ವದ ಚುನಾವಣೆ ಆಗಿದ್ದರಿಂದ ಎಲ್ಲೊಂದು ಕಡೆ ಸಂಘಟನೆ ಮಾಡುವಲ್ಲೂ ಕೂಡ ಸಂಪೂರ್ಣವಾಗಿ ವಿಫಲರಾಗಿರುವಂಥದ್ದು, ಕೆಲವೇ ನಾಯಕರನ್ನು ನಂಬಿ ಕೆಪಿಸಿಸಿ ಅಧ್ಯಕ್ಷರ ಗಿರಿಯನ್ನು ನಿರ್ವಹಿಸುತ್ತಿರುವಂಥದ್ದು, ಈ ಎಲ್ಲ ಆರೋಪಗಳಿರುವಂಥದ್ದು, ಇದರ ನಡುವೆ ಕೂಡ ಮಹತ್ವದ ಸಭೆಗೆ ಇವತ್ತು ಹೊರಗಿಟ್ಟಿರುವಂಥದ್ದು ಇದು ದಿನೇಶ್ ಗುಂಡೂರಾವ್ ಅವರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥವ್ರು ಕೂಡ ಇದು ದೊಡ್ಡ ಅವಮಾನದ ಸಂಗತಿ ಅಂತಲೇ ಈಗಾಗಲೇ ಕಾಂಗ್ರೆಸ್ನ ಹಲವಾರು ನಾಯಕರು ಬಣ್ಣಿಸುತ್ತಿದ್ದಾರೆ. ನವಿತಾ, ನಿಜವಾಗ್ಲೂ ಕೂಡ ಇಂತಹ ಒಂದು ಅವಮಾನ ಬೇರೆ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿದ್ರು ಕೂಡ ಅಧ್ಯಕ್ಷರವನ್ನ ಪರ್ಮಿಷನ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತೆ, ಅವರ ಸಮ್ಮುಖದಲ್ಲಿ ನಿರ್ಧಾರವನ್ನ ಮಾಡಬೇಕಾಗುತ್ತೆ. ಆದ್ರೆ ಅಧ್ಯಕ್ಷರನ್ನೇ ಹೊರಗಿಟ್ಟು ಈಗ ಈ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ, ಅನೇಕ ಅನುಮಾನಗಳು ಕೂಡ ಅವರ ಮೇಲೆ ಇರುವಂತದ್ದು. ಹಾಗಾದ್ರೆ ಚಿದಾನಂದ ಪಟೇಲ್ ಈಗ ಇದಕ್ಕೆ ಬೇರೆ ಸಬೂಬನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆಯಾ ಅಂತ? ಯಾಕಂದ್ರೆ ಏನೇ ನಿರ್ಧಾರವನ್ನ ಮಾಡಿದ್ರು ನನ್ನ ಹತ್ರ ಕೇಳ್ತಾರೆ ಅಂತ ಹೇಳಿ ಜಾರಿಕೊಳ್ಳುವ ಪ್ರಯತ್ನ ಮಾಡಬಹುದಾ ಈ ವಿಚಾರದ ಬಗ್ಗೆ ಅಂತ? ಇದರಲ್ಲೂ ಕೂಡ ಅವರು ತುಂಬಾ ಬಹಳಷ್ಟು ಜಾಡ್ಮೆ ಇರತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಇದರಲ್ಲೂ ಜಾರಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ, ಇದಕ್ಕೊಂದು ಬೇರೆ ರೀತಿಯ ಸಬೂಬನ್ನು ಕೊಡುವ ಸಾಧ್ಯತೆ ಇದೆ. ಆದರೆ ನಮ್ಮ ಕಣ್ಣು ಮುಂದೆ ಎಲ್ಲವೂ ಸಾಕ್ಷಿ ಕೂಡ ಇದೆ, ಅವರ ಟಿ ಪಿ ಇದೆ, ಅಂದರೆ ದಿನನಿತ್ಯ ಪ್ರೋಗ್ರಾಮ್ ಲೀಸ್ಟ್ ಇದೆ ನಮ್ಮ ಮುಂದೆ, ಅವರು ಹೊರಗಡೆ ಕೂತಿರುವಂಥದ್ದು ಇರುವಂಥದ್ದು, ಮತ್ತು ಕೆ ಸಿ ವೇಣುಗೋಪಾಲ್ರು ಇವ್ರನ್ನ ಬಿಟ್ಟು ಸಭೆ ಮಾಡ್ತಿರ್ತಕ್ಕಂಥ ವಿಡಿಯೋನ್ ಕೂಡ ನಾವು ಗಮನಿಸಬಹುದು. ಇವೆಲ್ಲವನ್ನು ನೋಡಿದರೆ ಇದರಲ್ಲಿ ಇದಕ್ಕಿಂತ ಸಾಕ್ಷಿ ಬೇರೆ ಇಲ್ಲ, ಅಂದರೆ ಅಂಗೈ ಉಂಡೆಗೆ ಕನ್ನಡಿ ಬೇಕೆ ಅನ್ನೋ ರೀತಿ ಎಲ್ಲ ರೀತಿಯ ಸಾಕ್ಷಿ ಕೂಡ ನಮ್ಮ ಮುಂದೆ ಇದೆ. ಆದರೂ ಕೂಡ ಇದಕ್ಕೆ ದಿನೇಶ್ ಗುಂಡೂರಾವ್ ಅವರು ತಮ್ಮ ಏನು ಆಗಿರ್ತಕ್ಕಂಥ ಅವಮಾನವನ್ನು ಉಳಿಸಿಕೊಳ್ಳಲು ಬೇರೆ ರೀತಿಯ ಸಬೂಬಿನ ಉತ್ತರ ಕೊಡುವುದಂತೂ ಖಂಡಿತ. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.